ಈಗಿನ ಕಾಲದ ಯುವಕರಲ್ಲಿ ಅತಿ ಹೆಚ್ಚು ಬೇರೆ ರೀತಿ ಕ್ರೈಮ್ ಟೈಪ್ ಆಗ್ತಿದೆ, ಇದಕ್ಕೆ ಕಾರಣಗಳು ನಿಮ್ಮಿಂದ ಪಡಿಬೋದಾ ಅಂತ ನಮ್ಮ ವೀಕ್ಷಕರು. ಕರೆಕ್ಟು. ಈ ನಡುವೆ ನಾವು ಇತ್ತೀಚೆಗೆ ನೋಡಿದಂಗೆ ಲಾಸ್ಟ್ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ತುಂಬ ಹೆಚ್ಚಿನ ಕ್ರೈಮ್ ರೇಟ್ ನಾವು ಲಾಸ್ಟ್ 8-9 ವರ್ಷದಿಂದ ನೋಡದೇ ಇರೋವಂಥವೆಲ್ಲ ಹೊಸದಾಗಿ ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಚಿಕ್ಕ ವಯಸ್ಸಿನವರು ಅಂದರೆ 16, 15, 18 ಈ ವಯಸ್ಸಿನವರೇ ಈಗ ಈ ನಡುವೆ ಕ್ರೈಮಲ್ಲಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅದು ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಯಾವತ್ತು ಇಷ್ಟು ಚಿಕ್ಕ ಮಕ್ಕಳು ಎಲ್ಲೋ ದೊಡ್ಡವರು ಅಲ್ಲಿ ಇಲ್ಲಿ ತಿಳ್ಕೊಂಡು ಕ್ರೈಮ್ ಆಲ್ರೆಡಿ ಪ್ರೀವಿಯಸ್ ಕ್ರೈಮಲ್ಲಿ ಇನ್ವಾಲ್ವ್ ಆಗಿ ಆ ಥರ ಇದ್ದವರು ಈಗ ಕಾಲೇಜ್ಗೆ ಹೋಗೋ ಹುಡುಗರು ಇನ್ನು ಕಾಲೇಜು ಮುಗಿಸಿರಲ್ಲ ಇನ್ನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏಜ್ಗೆ ಅವು ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ. ಆ್ಯಕ್ಚುಲಿ ಅದು ಚಿಕ್ಕ ಚಿಕ್ಕ ಕ್ರೈಮ್ ಅಂದರೆ ಏನೋ ಪಿಟ್ಟಿ ಕೇಸು ಆ ಥರ ಅಲ್ಲ, ದೊಡ್ಡ ದೊಡ್ಡ ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಟ್ ಮೇಜರಾಗಿ ಅವರಿಗೆ ಆ ಥರ ಮೈಂಡ್ ಸೆಟ್ ಆಗಲಿ ಅದು ಪ್ರೋತ್ಸಾಹ ಬರೋಕ್ಕೆ ಈಗಿನ ಕಾಲದಲ್ಲಿರೋ ಮೇಯ್ನ್ ಆಗಿ ಡಿಫ್ರೆಂಟ್ ಈ ಸೋಷಿಯಲ್ ಮೀಡಿಯಾನೇ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅವೈಲಬಿಲಿಟಿ ಆಫ್ ಮೆಟೀರಿಯಲ್ ಇರ್ಬೋದು ಇಂಟರ್ನೆಟ್ಟಲ್ಲಿ, ಪ್ರತಿಯೊಂದಕ್ಕೂ ವಿತ್ ಎಕ್ಸಾಂಪಲ್ಲು ವಿತ್ ಇಲ್ಯುಸ್ಟ್ರೇಷನ್ ಅಂದರೆ ಯಾವ ಥರ ಮಾಡ್ಬೋದು ಅಷ್ಟೊಂದು ಡೀಟೇಲ್ ಆಗಿ ಅವರು ಕೂತಿರೋ ಕಡೆಯೇ ಅವರ ಅವೈಲಬಿಲಿಟಿ ಇರೋದ್ರಿಂದ ಅವ್ರು ಮೋಸ್ಟ್ ಆಫ್ ದ ಟೈಮ್ ಎಜುಕೇಷನಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರ ಮೈಂಡ್ ಡೈವರ್ಷನ್ ಆಗ್ತಾ ಇಲ್ಲ. ಅದು ಬಿಟ್ಟು ಸ್ವಲ್ಪ ಏನಾದರೂ ಫ್ರೀ ಇದೆ ಮನೆ ಕಡೆ ಸ್ವಲ್ಪ ಪೇರೆಂಟ್ಸ್ ಕಡೆಯಿಂದನೂ ಸ್ವಲ್ಪ ಗಮನ ಕಮ್ಮಿ ಇದೆ ಅಂದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಆ ಇನ್ಫ್ಲುಯೆನ್ಸ್ ಆಗ್ತಾ ಇರೋದ್ರಲ್ಲಿ ಮೇಯ್ನ್ ಆಗಿ ಸ್ವಲ್ಪ ಸ್ಟೂಡೆಂಟ್ಸು ಅಂದರೆ ಆ ಏಜೇ ಅಂಥದ್ದು ಕಂಟ್ರೋಲಲ್ಲಿ ಇರೋದು ತುಂಬ ಕಷ್ಟ. ಇನ್ನು ಮೇ ಬಿ ಹಾರ್ಮೋನ್ ರಿಲೇಟೆಡ್ ಇರ್ಬೋದು, ಅವ್ರ ಮಾನಸಿಕವಾಗಿ ಫುಡ್ ರಿಲೇಟೆಡ್ ಇರ್ಬೋದು, ಅವ್ರ ಹವ್ಯಾಸಗಳಿರ್ಬೋದು, ಅವರಷ್ಟಕ್ಕೆ ಅವರು ಏನಾದ್ರು ಒಳ್ಳೆಯ ಹವ್ಯಾಸಗಳು ತೊಡಗಿಸ್ಕೊಂಡಿದ್ರೆ ಈ ರೀತಿ ಮೈಂಡ್ ಡೈವರ್ಷನ್ ಆಗಲ್ಲ ನಾವು ನೋಡಿದ ಮಷ್ಟಿಗೆ. ಬಟ್ ಏನಾಗ್ತದೆ ಈ ಕಡೆ ಈ ನಡುವೆ ಈ ಬೇರೆ ಬೇರೆ ಇನ್ಫ್ಲುಯೆನ್ಸ್ ನಾವು ಒಂದೇ ಒಂದು ಫೇಸ್ಬುಕ್ ಒಂದೇ ಅಂತ ಹೇಳಲ್ಲ, ಅದನ್ನೆಲ್ಲ ಬರೀ ಬುಕ್ಸ್ ಆಗಲಿ ಫಿಲಮ್ಸ್ ಆಗಲಿ ಬೇರೆ ಎಜುಕೇಷನ್ ಟೈಪ್ ಆಗಲಿ ಸೊ ಫ್ರೆಂಡ್ಸ್ ಆಗಲಿ ಈ ಥರ ಬೇರೆ ಬೇರೆ ರೀತಿಯಿಂದ ಅವ್ರು ಇನ್ಫ್ಲುಯೆನ್ಸ್ ಆಗಿ ಸ್ವಲ್ಪ ಡಿವಿಯೇಟ್ ಆಗ್ತಾ ಇದ್ದಾರೆ. ಆ ಡಿವಿಯೇಟ್ ಆಗ್ತಾ ಇರೋದು ಸ್ವಲ್ಪ ಜಾಸ್ತಿ ಮಟ್ಟಿಗೆ ಆಗ್ತಾ ಇದೆ. ಸೊ ಅದರಿಂದ ನಾವು ಸ್ವಲ್ಪ ಈ ನಡುವೆ ಜಾಸ್ತಿ ಕ್ರೈಮ್ಸ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸು ಆ ಥರ ನೋಡ್ತಾ ಇದ್ದೀವಿ. ಅನೇಕ ಕಡೆ ನಾವು ಕಾಲೇಜುಗಳಲ್ಲಿ ನೋಡಿದಾಗ ಒಂದು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಯಾಕಂದ್ರೆ ಈಗ ಖಾಂಜ ಅಂತ ಇರ್ಬೋದು, ಮತ್ತೆ ಈ ಟ್ಯಾಬ್ಲೆಟ್ ಟೈಪ್ ಇರ್ಬೋದು, ಅದೇ ರೀತಿ ಅದೊಂದು ಪ್ಯಾನಿಕ್ ಇದ್ರ ಮೇಲೆ ಕೆಟ್ಟ ಪರಿಣಾಮ ಬೀಳುವಂತಹ ಸನ್ನಿವೇಶ. ಇದನ್ನ ಜಾಗೃತಿ ಮಾಡೋದು ಅಂದ್ರೆ ಇದರಿಂದ ಆ ಮನಸ್ಸಿಗೆ ಆ ಏನು ಯೂತ್ ಏನಪ್ಪ ಅಂದ್ರೆ ಬೇರೆ ರೀತಿ ಅವರ ಮನಸ್ಸಿಗೆ ಮೇಲೆ ಎಂಬುದು ಅವರ ದೇಹದ ಮೇಲೆ ಒಂದು ರೀತಿಯಲ್ಲಿ ಈಗ ಆ ಅಡೋಲೆಸೆಂಟ್ ಏಜ್ ಅಲ್ಲಿ ಮೇನ್ಲಿ ಹಾರ್ಮೋನ್ಸ್ ಅಂದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್, ಹೆಂಗ್ಸ್ರಲ್ಲಿ ಅಂದ್ರೆ ಲೇಡೀಸ್ ಅಲ್ಲಿ ಈಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಪ್ರೊಜೆಸ್ಟ್ರಾನ್ ಕಮ್ಮಿ ಇರುತ್ತೆ. ಬಟ್ ಮೇಲ್ ಸೆಕ್ಷುಯಲ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಈಗ ನಾವು ಆಕ್ಟಿವಿಟಿ ಅಷ್ಟು ಹೈಪರ್ ಆಗಿ ಇಲ್ಲ ತುಂಬಾ ಸೀರಿಯಸ್ ಆಗಿ ಮಾಡೋದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಬಾಡಿ ಹಾರ್ಮೋನ್ಸ್ ಮೇನ್ಲಿ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಅದರಲ್ಲಿ ಬಿಟ್ಟು ಬ್ರೈನಲ್ಲಿ ಬೇರೆ ಬೇರೆದು ಈ ಥರ ಅಸ್ಟೈಲ್ ಕೊಲಿನ್ ಅಂತೀವಿ, ನಾರೆಪಿನೆಫ್ರಿನ್ ಅಂತೀವಿ, ಈ ಥರ ಕೆಲವು ಬೇಕೇ ಬೇಕು ನಮಗೆ ಬಾಡಿಗೆ ಅದು. ಬಟ್ ಅದರಲ್ಲಿ ಏರ್ಪೇರ್ ಆದಾಗ ಅವ್ರ ಬಿಹೇವಿಯರು ಜಾಸ್ತಿ ವೇರಿಯೇಷನ್ ಆಗುತ್ತೆ. ಇವಾಗ ಮೈನಾಗಿ ಈ ಗಾಂಜಾ ಇದೆಲ್ಲ ಇದೆಯಲ್ಲ ಅದರಿಂದ ಬರೋ ಕೆಮಿಕಲ್ಸ್ ಬಾಡಿಯಲ್ಲಿ ರಿಲೀಸ್ ಆಗುತ್ತಲ್ಲ, ಈ ಹೊಗೆ ಟೈಪ್ ಆಗ್ಬೋದು ಇಲ್ಲ ನೋಸಿಂದ ತೊಗೊಳ್ಳೋದು ಮೂಗಲ್ಲಿ ತೊಗೊಳ್ಳೋದ್ರಿಂದ ಸ್ಟಿಮ್ಯುಲೇಟ್ ಆಗೋದು, ಬ್ರೈನ್ ಸ್ಟಿಮ್ಯುಲೇಟ್ ಆಗೋದು, ಅದೇನು ಅಂದರೆ ಬ್ರೈನ್ ಕೆಮಿಕಲ್ ಹಾರ್ಮೋನ್ಸ್ ಅಂತ ಇರುತ್ತೆ, ಒಂದು ಎಕ್ಸೈಟಬಿಲಿಟಿ ಹಾರ್ಮೋನ್ಸ್, ಒಂದು ಸಪ್ರೆಸಿವ್ ಹಾರ್ಮೋನ್ಸ್ ಅಂತ ಇರುತ್ತೆ. ಇದೆಲ್ಲ ತೊಗೊಂಡಾಗ ಎಕ್ಸೈಟಬಿಲಿಟಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಅವ್ನು ಏನು ಮಾಡ್ತಾ ಇದ್ದಾನಂತ ಅವನಿಗೆ ಗೊತ್ತಾಗಲ್ಲ, ಅಂದರೆ ಆ ಮೈಂಡ್ ಕಂಟ್ರೋಲು ಸಪ್ರೆಸ್ ಮಾಡೋದು ಹೋಗ್ಬಿಟ್ಟಿರುತ್ತೆ. ಜಾಸ್ತಿ ಎಕ್ಸೈಟ್ ಮಾಡೋದು ಅಂದರೆ ವೈಲೆಂಟ್ ಆಗಬೇಕು, ನಾನು ಹೊಡಿಬೇಕು, ನಾನು ಮಾಡಬೇಕು ಅಂತ ಆ ಹಾರ್ಮೋನ್ಸ್ ಯಾವ್ದಿರುತ್ತೋ ಮಾಮೂಲಿ ಅಸ್ಟೈಲ್ ಕೊಲಿನ್ ಅಂತೀವಿ, ನಾರೆಪಿನೆಫ್ರಿನ್ ಅಂತೀವಿ, ಇದೆಲ್ಲ ಕಾಮನ್ ಮೆಡಿಸಿನಲ್ಲೂ ಇರುತ್ತೆ. ಅದನ್ನ ಬಿಟ್ಟು ಕೆಲವು ಈ ಥರ ಸಿರಪ್ಸ್ ಅಂತ ಹೇಳಿದ್ರೆ ನೀವು ಮೆಡಿಕಲ್ ಶಾಪಲ್ಲಿ ಸಿರಪ್ಪು ಅಂತ, ಅದರಲ್ಲಿ ಏನು ಮೇನ್ಲಿ CNS ಆ್ಯಕ್ಟಿಂಗ್ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಆಗುವಂಥವು. ಈಗ ಹೊಟ್ಟೆ ನೋವು ಅಂದರೆ ಹೊಟ್ಟೆ ಐ ಮೀನ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಂದರೆ ಹೊಟ್ಟೆ ಮೇಲೆ ಆ್ಯಕ್ಟ್ ಆಗುವಂಥ ಮೆಡಿಸಿನ್, ಅದೇ ಇವಾಗ ಸಿರಪ್ ಫಾರ್ಮ್ಸಲ್ಲಿ ಬರೋದು. ಬಟ್ ಅದು ಅದಕ್ಕೋಸ್ಕರ ಮಾಡಿರೋದಲ್ಲ, ಅದು ಸೈಡ್ ಎಫೆಕ್ಟ್ ಆಫ್ ದ ಮೆಡಿಸಿನ್. ಈ ಕೆಮ್ಮಿಗೆ ಬರೋ ಔಷಧಿ ಕಾಮನ್ ಆಗಿ ಡೆಕ್ಸಾಮೆಥರ್ಫಾನ್ ಅಂತೀವಿ, ಅದು ಪಾರ್ಟ್ ಆಫ್ ಓಪಿಐಡ್ ಪ್ರಾಡಕ್ಟ್ಸ್. ಆ ಓಪಿಐಡ್ ಪ್ರಾಡಕ್ಟ್ಸ್ ಏನಕ್ಕೆ ಮಾಡಿದ್ರು ಅಂದರೆ ಕೆಮ್ಮು ಕಮ್ಮಿ ಮಾಡಬೇಕು, ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಆ ಬ್ರೈನ್ ಸ್ಟಿಮ್ಯುಲೇಟ್ ಮಾಡಿದ್ರೆ ಓಪಿಐಡ್ ರಿಸೆಪ್ಟಾರ್ಸ್ ಅಂತ ಇರುತ್ತೆ ಬ್ರೈನಲ್ಲಿ. ಇವಾಗ ಡೆಕ್ಸಾಮೆಥರ್ಫಾನ್ ಅನ್ನಲ್ಲ, OPM ಈ ಪ್ರಾಕ್ಸಿವಾನ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ.
ಸೊ ಎಕ್ಸಾಂಪಲ್ ಅದು ಅದೆಲ್ಲ ಏನು ಓ ಪಿ ಎಂ ಪ್ರಾಡಕ್ಟ್ಸ್, ಅದು ಈಗೆಲ್ಲ ತುಂಬ ಮಟ್ಟಿಗೆ ಬ್ಯಾನ್ ಆಗಿದೆ, ವಿತ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಅಂತ ಇದೆ, ಅದಕ್ಕೆ ವಿತ್ ಸೀಲು ಅವ್ರು ಎಷ್ಟು ತಗೋಂತ ಇದ್ರೆ ಏನು, ಅವ್ರ ಮೆಡಿಕಲ್ ಶಾಪ್ ಅವ್ರ ಬಿಲ್ ಮೇಂಟೈನ್ ಮಾಡೋಕೆ ಈ ಥರ ರೆಗ್ಯುಲೇಷನ್ ಮಾಡಿದ್ದಾರೆ. ಬಟ್ ಆ ಎಫೆಕ್ಟ್ ಏನು ಅಂದರೆ ಇಟ್ ಡೈರೆಕ್ಟ್ಲಿ ಸ್ಟಿಮ್ಯುಲೇಟ್ಸ್ ದ ಬ್ರೈನ್ ಆಸ್ ಎ ಸೈಡ್ ಎಫೆಕ್ಟ್ ಆಫ್ ಒನ್ ಡ್ರಗ್. ಅದೇನಾಗುತ್ತೆ, ಕೆಮ್ಮಗೆ ತಗೊಳ್ಳೋದು ಬಿಟ್ಬಿಟ್ಟು ಇದು ಬ್ರೈನ್ ಸ್ಟಿಮ್ಯುಲೇಟ್ ಆಗೋದಕ್ಕೆ ಜಾಸ್ತಿ ಆಗಿದೆ. ಸೊ ಅದೇ ಥರ ಬೇರೆ ಬೇರೆ ಈ ಗಂಜಾ ಆಗ್ಬೋದು, ಇದೆಲ್ಲ ಬೇರೆ ಬೇರೆ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ಬಾಡಿ. ಅದನ್ನು ಸಪ್ರೆಸ್ ಮಾಡಬೇಕು ಅಂದರೆ ಅದನ್ನು ಜಾಗೃತಿ ಮೂಡಿಸ್ಬೇಕು, ಈ ಥರ ತಗೊಂಡ್ರೆ ಈ ಥರ ಆಗುತ್ತೆ, ಈ ಥರ ಎಫೆಕ್ಟ್ ಆಗೋದ್ರಿಂದ ನೀವು ಫ್ಯೂಚರು, ಇವಾಗ ಒಂದ್ಸಲ ಅವ್ರ ಪೊಲೀಸ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ಫ್ಯೂಚರ್ ಹಾಳಾಗುತ್ತೆ, ಅವ್ರ ಮುಂದೆ ಭವಿಷ್ಯ ತುಂಬ ಕಷ್ಟ ಆಗುತ್ತೆ, ಏನಾದ್ರು ಕೆಲ್ಸಕ್ಕೆ ಹೋಗಲಿ ಎಲ್ಲಾಗೋಗ್ಲಿ ಒಂದು ರೆಡ್ ಮಾರ್ಕ್ ಇರುತ್ತೆ, ಅವ್ನು ಜಾಗೃತಿ ಮೂಡಿಸ್ಬೇಕು. ಈ ಕೆಮಿಕಲ್ಸು ಸಿಗದೆ ಇದ್ದಂಗೆ ನಾವು ಆದಷ್ಟು ಪ್ರಯತ್ನ ಮಾಡಬೇಕು, ಹಿಂಗೆ ಸಿಕ್ಕಿದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವೇನಾದ್ರು ತಗೋಬೋದು. ನಾವು ಹೇಳಿದಂಗೆ ಮುಂಭಾಗದಲ್ಲಿ ವಿಶೇಷವಾಗಿ ಈ ಕಫ್ ಸಿರಪ್ಸ್ ಎಸ್ಕಫ್ ಅಂತ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಎಸ್ಕಫ್ ಅಂತ ಸಿರಪ್, ಆದರೂ ಕೂಡ ಈ ಮುಳಬಾಲಲ್ಲಿ ಮೆಡಿಕಲ್ಸ್ ಅಲ್ಲಿ ಲಭ್ಯ ಆಗಿದೆ. ನಾವು ಎಲ್ಲ ಕಡೆ ನೋಡಿದ್ರೆ ಕೂಡ ಅದೇ ಬಿದ್ದಿದೆ, ಸ್ವಲ್ಪ ಸಿರಪ್ ಅದು ಸೇವನೆ ಮಾಡ್ತಾರೆ. ಈ ಜನ ಹೋರಾಡೋ ಜಾಗದಲ್ಲಿ ಕೆಲವು ಪ್ರದೇಶಗಳಿರುತ್ತಲ್ಲ, ಆ ಪ್ರದೇಶಗಳು ನೋಡಿದ್ರೆ ಅತಿ ಹೆಚ್ಚು ಬಾಟಲ್ಗಳು ಸಿಗುತ್ತೆ. ಈಗಲೂ ಬೇಕಾದ್ರೆ ನೀವು ಒಂದು ಸರ್ವೆ ಮಾಡಿದ್ರೆ ಸುಮಾರು ಒಂದು ಲೋಡ್ ಬಾಟಲ್ಗಳು ಸಿಗುತ್ತೆ. ಆಲ್ರೆಡಿ ನಾವು ಸುದ್ದಿಗಳು ಮಾಡಿದ್ದೀವಿ ಅದ್ರ ಬಗ್ಗೆ. ಎಸ್ಕಫ್ ಅಂತ ಸಿರಪ್ ನಿಮ್ಗೆ ಗೊತ್ತಿದೆ, ಎಸ್ಕಫ್ ಸಿರಪ್ ಆಲ್ರೆಡಿ ಬ್ಯಾನ್ ಆಗಿದೆ, ಬ್ಯಾಚ್ ನಂಬರ್ ಹೊಡೆದಿರ್ತಾರೆ, ಸೇಲ್ ಆಗ್ತಾ ಇದೆ, ಅದರಿಂದ ಅವ್ರ ದುಷ್ಪರಿಣಾಮಗಳು ಏನು? ಈಗ ನಾನು ಮೆಡಿಕಲ್ ಶಾಪಲ್ಲಿ ಕೇಳಿರೋ ಪ್ರಕಾರ ಆಕ್ಚುಲಿ ಈ ಡ್ರಗ್ ಇನ್ಸ್ಪೆಕ್ಟರ್ಸ್ ಬಂದ್ರೆ ಚೆಕ್ ಮಾಡೋಕ್ಕೆ ಅಂತ ಅವ್ರು ಆಕ್ಚುಲಿ ಡೈರೆಕ್ಟ್ ಆಗಿ ಬರಲ್ಲ, ಬೇರೆಯವ್ರನ್ನ ಕಳ್ಸಿಕೊಡ್ತಾರೆ ಇದೆಯಾ ಅವೈಲೇಬಿಲಿಟಿ ಸಿರಪ್ ಇಲ್ಲೇ ಇಲ್ಲ ಅಂತ. ಅದೇನಾಗುತ್ತೆ, ಕೆಲವರು ಇಲ್ಲ ನಮ್ಮ ಹತ್ರ ಇಲ್ಲ ನಾವು ಮಾರ್ತಾ ಇಲ್ಲ, ನಾವು ಅದು ಶೆಡ್ಯೂಲ್ ಹೆಚ್ ಡ್ರಗ್ ಅಂತ ಬರುತ್ತೆ, ಅದು ಸಪ್ರೇಟ್ ಮಾಡಿಬಿಟ್ಟಿದೆ, ಅದು ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಇಂದ ಬರ್ತಾ ಇದೆಯೋ ಇಲ್ಲ ಹೈ ರೇಟಿಗೆ ಮಾರ್ತಾ ಇದಾರೋ, ಬ್ಯಾಚ್ ನಂಬರ್ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಸಪೋಸ್ ಟು ಬಿ ಸೇಲ್, ಅದು ಇಲ್ವೇ ಇಲ್ಲ. ಬಿಕಾಸ್ ಅದೆಲ್ಲ ರೆಗ್ಯುಲೇಷನ್ ಇದ್ರೇನೆ ಅದು ಎಲ್ಲಿಂದ ಬಂದಿದೆ, ಯಾವಾಗ ಬಂದಿದೆ, ಎಷ್ಟು ದಿನ ಯೂಸ್ ಮಾಡ್ಬೋದು ಎಲ್ಲ ಗೊತ್ತಾಗುತ್ತೆ. ಬ್ಯಾಚ್ ನಂಬರ್ ಇಲ್ಲ ಅಂತ ಹೊಡೆದಾಕ್ಬಿಟ್ರೆ ಅದು ಇಟ್ ಈಸ್ ಕಮಿಂಗ್ ಸಮ್ ಫ್ರಮ್ ಎ ಬ್ಲಾಕ್, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಸರ್, ಮುಖ್ಯವಾಗಿ ಯುವಕರು ಯುವತಿಯರಲ್ಲಿ ಏಜ್ ಟ್ವೆಲ್ ಇಯರ್ಸ್ ಇಂದ ಇಯರ್ಸ್ ಒಳಗಡೆ ಆ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರಾಗಿ ತನ್ನ ಶಿಕ್ಷಣ ಆ ಏಜ್ 10 to 12 ಮೀನ್ ಅಡೋಲಸೆಂಟ್ ಏಜ್, ಟೀನ್ ಏಜ್, ನೆಕ್ಸ್ಟ್ ಯಂಗ್ ಅಡಲ್ಟ್ಸ್. ಸೊ ಆ ಅಡೋಲಸೆಂಟ್ ಏಜ್ ಅಲ್ಲಿ ಕಾಮನ್ ಆಗಿ ಮೊದಲಿಂದ ಇರೋದು ನಮ್ಮ ಮೀನ್ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಅವ್ರ ಸೆಕ್ಸ್ ಎಜುಕೇಷನ್ ಅಷ್ಟೊಂದು ಗೊತ್ತಿರಲ್ಲ, ಅದನ್ನ ಹೇಳ್ಕೊಡಕ್ಕೂ ಹಿಂಜರಿತಾರೆ ಈಗ ಟೀಚರ್ಸ್ ಆಗಲಿ ಮನೆಯಲ್ಲಾಗಲಿ. ಅದೇನಾಗಿದೆ, ಬರ್ತಾ ಬರ್ತಾ ಈಗ ಬೇರೆ ಕಾನೂನು ಬೇರೆ ಈಗ ಸಿಲೆಬಸ್ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಮಾಡಿದ್ದಾರೆ, ಅದು ಸ್ವಲ್ಪ ಮಟ್ಟಿಗೆ ಎಫೆಕ್ಟಿವ್ ಇದೆ. ಬಟ್ ಆ ಎಜುಕೇಷನ್ನು ಒಂದು ಸೆಕ್ಸ್ ಎಜುಕೇಷನ್ ಆಗಲಿ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಅಂದರೆ ಅವ್ರಿಗೆ ತುಂಬ ಕುತೂಹಲ ಇರುತ್ತೆ, ಕಲ್ತ್ಕೋಬೇಕು ಅದು ಏನು ತಿಳ್ಕೊಬೇಕು ಅದು ನೋಡಬೇಕು ಆ ಥರ ಕುತೂಹಲ ಇರುತ್ತೆ. ಬಟ್ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಪ್ರಿವೆಂಟ್ ಅಂತಲ್ಲ ಅದನ್ನು ಕಂಟ್ರೋಲ್ ಮಾಡಿ ಯಾವ ಮೀಡಿಯಮ್ಮಲ್ಲಿ ಹೋಗಬೇಕು ಯಾವ ವೇಲ್ ಹೋದರೆ ಅದು ಎಫೆಕ್ಟಿವ್ ಇರುತ್ತೆ ಅಂತ ಅದನ್ನು ಟ್ರೈ ಮಾಡೋಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಲಿ ಬೇರೆ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಆಗಲಿ ಬೇರೆ ಬೇರೆ ಟೈಪಲ್ಲಿ ಅದನ್ನು ತಿಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟುವರೆಗೂ ಹೆಲ್ಪ್ ಆಗಿದೆ ಅಂತ ನೋಡಬೇಕು. ಈಗ ಕ್ರೈಮ್ ರೇಟ್ ಅವರು ಆ ಏಜ್ ಎಲ್ಲ ಜಾಸ್ತಿ ಆಗ್ತದೆ, ಮರ್ಡರ್ ಮಾಡೋ ಹಂತಕ್ಕೆ ಬಂದಿದಾರಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ? ಈಗ ಆ ಏಜ್ ಗ್ರೂಪ್ ಅಲ್ಲಿ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಅವ್ರು ಬೇಸಿಕಲಿ ದೇ ಆರ್ ಫುಲ್ ಟೈಮ್ ಎಂಗೇಜ್ಡ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಡಿವಿಯೇಷನ್ ಆಗಲ್ಲ. ಇದು ಕಾಮನ್ ಆಗಿ ಅಂದರೆ ಅವ್ರು ಬ್ಯುಸಿ ಆಗಿದ್ರೆ ಇವಾಗ ನಾವಾಗಲಿ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಆ ಮೈಂಡ್ಸು ಬೇರೆ ಥಾಟ್ಸ್ ಬರಲ್ಲ ಅಂತ ಅಂತಾರೆ. ಅದನ್ನು ಬಿಟ್ಟು ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತಂದರೆ ಅದಕ್ಕೆ ಮೇನ್ಲಿ ಕಂಪ್ನಿ ಅದ್ರ ಜೊತೆ ಹವ್ಯಾಸಗಳಿರೋದು ಅವರು ಫ್ರೆಂಡ್ಸ್ ನಾನು ಜನರಲ್ ಆಗಿ ಹೇಳ್ತೇವೆ ಟೆಲ್ ಮಿ ಹೂ ಇಸ್ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ. ನಿಮ್ಮ ಫ್ರೆಂಡ್ ಯಾರು ಅಂತ ಹೇಳು ನಾನು ನೀನು ಯಾರು ಅಂತ ಹೇಳ್ಬಿಡ್ತೀನಿ ಅಂತ, ನಿಮ್ಮ ಬಗ್ಗೆ ನೀನು ಏನು ಹೇಳ್ಕೊಳ್ಬೇಕಾಗಿಲ್ಲ ಅಂದರೆ ಅವರು ಅಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಸುತ್ತಮುತ್ತಲ. ಪರ್ಟಿಕ್ಯುಲರ್ ಆ ಏಜಲ್ಲಿ ಎಲ್ಲ ಬಾಡಿ ಪಾರ್ಟ್ಸು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಸಲ್ ಬೋನ್ ಬರುತ್ತೆ, ಬೋನ್ ಗ್ರೋತ್ ಬರುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಹೇರ್ಸ್ ಚೇಂಜ್ ಆಗುತ್ತೆ, ಸೆಕ್ಷುಯಲ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಆ ಏಜಲ್ಲಿ ಪ್ರತಿಯೊಬ್ಬರಿಗೂ ಏನು ಹಿಂಗಾಗ್ತಿದೆ ಅಷ್ಟುವರೆಗೂ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಇದ್ದರೆ ಓ ಈ ಥರ ಆಗ್ಬೋದು ಈ ಥರ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಸಡನ್ನಾಗಿ ಆ ಗ್ರೋತ್ ಸ್ಪರ್ಟಲ್ಲಿ ಅಂದರೆ ಅಡೋಲೆಸೆಂಟ್ ಗ್ರೋತ್ 14 to 16 18 ಇಯರ್ಸ್ವರೆಗೂ
ಆ ಗ್ರೋತ್ ಸ್ಪರ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಆ ಏಜ್ ವರ್ಗು ಬೆಳೀತಾರೆ ಮಕ್ಳು 18-19 ಆಮೇಲೆ ಬೋನ್ಸ್ ಎಲ್ಲ ಸ್ಟಾಪ್ ಆಗುತ್ತೆ ಗ್ರೋ ಆಗುತ್ತೆ. ಸೊ ಆ ಏಜ್ ಅಲ್ಲಿ ಯಾವ ಹಾರ್ಮೋನ್ ಸ್ಪರ್ಟ್ ಇರುತ್ತೋ ಆ ಅದರಿಂದ ಇನ್ಫ್ಲುಯೆನ್ಸ್ ಆಗೋದು ಇರುತ್ತೆ. ಬಟ್ ಅದರಲ್ಲಿ ರೈಟ್ ವೇ ಅಲ್ಲಿ ಹೋದ್ರೆ ಎಲ್ಲರೂ ಮಾಮೂಲಿ ನ್ಯಾಚುರಲ್ ಪ್ರೋಸೆಸ್ ನಡೀತಾನೆ ಇರುತ್ತೆ. ಅದನ್ನ ರೈಟ್ ಡೈರೆಕ್ಷನ್ ಅಲ್ಲಿ ತಗೊಂಡೋದ್ರೆ ಕೆಟ್ಟ ಪರಿಣಾಮ ಆಗೋದು ಕಮ್ಮಿ ಆಗ್ಬೋದು ಅಂತ ನಾವು ಈ ಸ್ಟೇಜ್ ಅಲ್ಲಿ ಅಡಾಲಸೆನ್ಸ್ ಪೀರಿಯಡ್ ಆ ಚೇಂಜಸ್ ಆಗುತ್ತೆ, ಹಾರ್ಮೋನ್ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ಅವರ ಡೆವಲಪ್ಮೆಂಟ್ ಪೀರಿಯಡ್ ಅದು. ಆ ಪೀರಿಯಡ್ ಅಲ್ಲಿ ವಿಶೇಷವಾಗಿ ಅವ್ರ ಮೇಲೆ ಯಾರ ನಿಗಾ ವಹಿಸ್ಬೇಕು ನಿಮ್ ಪ್ರಕಾರ? ಒಂದು ಪೇಷಂಟ್ ಪೇರೆಂಟ್ಸ್ ಕಡೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಪೇರೆಂಟ್ಸ್ ಹೇಳೋದು ಸ್ವಲ್ಪ ಮಟ್ಟಿಗೆ ಕೇಳ್ತಾರೆ. ಬಟ್ ಏನು ಅಂತಂದ್ರೆ ಈಗ ಅದು ಅದ್ರ ಜೊತೆಗೆ ಎಜುಕೇಶನ್ ಕಡೆಯಿಂದ ಅಂದ್ರೆ ಟೀಚರ್ಸ್ ಕಡೆಯಿಂದ, ಯಾಕಂದ್ರೆ ಹೆಚ್ಚಿನ ಟೈಮು ಅವರು ಕಾಲೇಜು ಸ್ಕೂಲ್ ಅಲ್ಲಿ ಇರೋದ್ರಿಂದ ಅವ್ರ ಗ್ರೂಪ್ ಹೆಂಗಿದೆ, ಅವ್ರ ಬಿಹೇವಿಯರ್ ಹೆಂಗಿದೆ, ಅವ್ರನ್ನ ಯಾವ ತರ ಇನ್ಫ್ಲುಯೆನ್ಸ್ ಮಾಡ್ಬೋದು, ಈಗ ಎಕ್ಸಾಮ್ಸ್ ಆಗ್ಲಿ ಟೆಸ್ಟ್ ಆಗ್ಲಿ ಏನೋ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಆ ತರ ಮಾಡಿ ಅವರು ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದ್ರ ಜೊತೆಗೆ ಎಜುಕೇಷನ್ ಈ ಸ್ಮೋಕಿಂಗ್ ಆಗ್ಲಿ ಡ್ರಿಂಕಿಂಗ್ ಆಗ್ಲಿ ಅದ್ರ ಎಫೆಕ್ಟ್ಸ್ ಅದ್ರ ಆದ್ರೆ ಏನಾಗುತ್ತೆ ಆ ತರ ಎಫೆಕ್ಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರ ಕಾಲೇಜು ಸ್ಟಡೀಸ್ ಅವ್ರು ಇರ್ತಾರೆ ಇರೋದ್ರಿಂದ ಟೀಚರ್ಸ್ ನಮಗೆ ಮುಖ್ಯ ಅನಿಸುತ್ತೆ. ಅದು ಬಿಟ್ಟು ಜಾಗೃತಿ ಮೂಡಿಸೋಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ ಮಾಡ್ತಾರೆ, NGOs ಕಡೆಯಿಂದ ಮಾಡ್ತಾರೆ, ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಈಗ ಸೋಷಿಯಲ್ ಮೀಡಿಯಾ ಆಗಲಿ ಪಿಕ್ಚರ್ ಹೋದ ತಕ್ಷಣ ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಅಂದರೆ ಇದೆಲ್ಲ ಅವೇರ್ನೆಸ್ ಪಾರ್ಟ್ಸ್ ಅಂದರೆ ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ, ಡ್ರಿಂಕಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ. ಅವರು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದು ಅಡಲಸೆನ್ಸು ಓ ಹೌದು ನಮ್ಗೆ ಈ ಥರ ಆದರೆ ಹಿಂಗೆ ಆಗ್ಬೋದು ಅಂತ ಸ್ವಲ್ಪ ರೈಟ್ ಡೈರೆಕ್ಷನ್ಗೆ ಬಂದರೆ ಅವ್ರ ಮುಂದೆ ಅದು ಮುಟ್ಟಕ್ಕೂ ಹೋಗಲ್ಲ, ಅದ್ರ ಅಭ್ಯಾಸನೂ ಮಾಡೋಕ್ಕಾಗಲ್ಲ. ಬಟ್ ಇದ್ರ ಪಾತ್ರ ಪೋಷಕರಿಗೂ ಇದೆ, ಜನರ ಜೊತೆ ಇರೋ ಫ್ರೆಂಡ್ಸ್ಗೂ ಇದೆ, ಸೀನಿಯರ್ಸ್ಗೂ ಇದೆ, ಅಲ್ಲಿ ಇರೋ ಟೀಚರ್ಸ್ಗೆ ಆಗಲಿ ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಲ್ ಆಗುತ್ತೆ. ಸರ್, ಸಾಮಾನ್ಯವಾಗಿ ಏನು ಯುವಕರ ಇದರಲ್ಲಿ ಕಾಲೇಜಲ್ಲಿ ಆಗ್ಬೋದು ಶಾಲೆಯಲ್ಲಿ ಓದ್ತಾ ಇರುವಾಗ ಅತಿ ಹೆಚ್ಚು ಓದೋ ಕಡೆ ಗಮನ ಕೊಡ್ತಾರೆ, ಅವ್ರಿಗೆ ಶಾರೀರಿಕವಾದ ದೇಹದ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಂದ್ರೆ ಶಾಲೆಗಳಲ್ಲಿ ಓದಕ್ಕೆನೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ, ಅವ್ರಿಗೆ ದೇಹದ ಮೇಲೆ ಒಂದು ಎಕ್ಸಸೈಸ್ ಇರ್ಬೋದು, ಶಾರೀರಿಕ ಬೆಳವಣಿಗೆ ಇರ್ಬೋದು, ಇದ್ರ ಮೇಲೆ ತಾಕನ್ನ ಸರಿಯಾಗಿ ಖಾಸಗಿ ಶಾಲೆಗಳಿರ್ಬೋದು ಕಡಿಮೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ತಾವೇ ಹೇಳ್ತೀರಾ? ಆ ಯುವಕರಿಗೆ ಬೇಕಾಗಿರೋದು ಎರಡು ಬೇಗ ಒಂದು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಇದ್ರ ಮೇಲೆ ತಾವೇ ಹೇಳ್ತೀರಾ ಆರೋಗ್ಯದ ಮೇಲೆ ದೃಷ್ಟಿಯಿಂದ? ಇವಾಗ ಇದು ಮೇನ್ ಹೇಳ್ಬೇಕಂದ್ರೆ ಇವಾಗ ಸ್ಟಡೀಸ್ ಒಂದೇ ಅಲ್ಲ, ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ಈ ಗೇಮ್ಸಲ್ಲಿ ಈ ಮೇಯ್ನು ಈ ಔಟ್ಡೋರ್ ಗೇಮ್ಸ್ ಆಡ್ತಾರಲ್ಲ, ಇಂಡೋರ್ ಗೇಮ್ಸ್ ಅಲ್ಲ, ಇಂಡೋರ್ ಗೇಮ್ಸು ಓಕೆ ಬಟ್ ಔಟ್ಡೋರ್ ಗೇಮ್ಸಲ್ಲಿ ಆಡೋರು ಅವರು ಕೂಡ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಸ್ಟಡೀಸಲ್ಲೂ ಅವ್ರು ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಏನು ಹೇಳೋದು ಅಂದರೆ ಮಾಮೂಲಿ ಅವರು 1 hour ಓದಬೇಕು ಗ್ರಹಿಸ್ಬೇಕು ಏನಾದರೂ ಅಂದರೆ ಅದೇ ಅವರು ಗೇಮ್ಸಲ್ಲಿ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ, ಸೇಮ್ ಥಿಂಗ್ ದೇ ಕ್ಯಾನ್ ಗ್ರಾಸ್ಪ್ ಇಟ್ ಇನ್ 10 minutes. ಅದು ಮೇನ್ ಬರೋದು ಎಷ್ಟೊದ್ದು ಮಾಡಬೇಕು ಅನ್ನೋದಲ್ಲ, ಕಾನ್ಸಂಟ್ರೇಷನ್. ಇವಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅದು ಇಂಪಾರ್ಟೆಂಟು. ಇವಾಗ ಓದಬೇಕಂದ್ರೆ ಯಾವ ಕೆಲಸ ಮಾಡಬೇಕಂದ್ರೆ ಕಾನ್ಸಂಟ್ರೇಷನಿಂದ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ, ಅಂದರೆ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಬರೀ ನಾವು ಓದ್ಕೊಂಡೇ ಇದ್ದರೆ ಅದು ಅಷ್ಟು ಇದು ಬರಲ್ಲ. ಇವಾಗ ಆ್ಯಸ್ ಎ ಹೋಲ್ ಎಲ್ಲ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಬಟ್ ರಿಸಲ್ಟು ಚೆನ್ನಾಗಿರುತ್ತೆ ಅಂತ. ಸರ್, ಈಗಿನ ಆಹಾರ ಪದ್ಧತಿ ವಿಷಪೂರಿತ ಆಹಾರ ಎಲ್ಲದರಲ್ಲೂ ಅಂತ ನೀವು ವಾಟರಿಂದ ಹಿಡಿದು ಎಲ್ಲ ಕಡೆ ತರಕಾರಿಗಳಿಂದ ಎಲ್ಲ ವಿಷಪೂರಿತ ಪದಾರ್ಥಗಳಿಂದ ಈ ಪದಾರ್ಥಗಳ ಬಳಕೆಗಳಿಂದ ಈ ಒಂದು ಹಾರ್ಮೋನ್ಸ್ ಅಂದ್ರೆ ಮೊದಲ ಕಾಲದಲ್ಲಿ ಈಗಿನ ಕಾಲದಲ್ಲಿ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈ ಪಾನಿಪುರಿಗಳು, ಐಸ್ ಕ್ರೀಮ್ಗಳು ಇದೆಲ್ಲ ಬೇಜಾನ್ ನಾವು ನೋಡಿದಂಗೆ ಕಲರ್ಸ್ ಅದ್ರ ಮೇಲೆ ಮತ್ತೆ ಈ ಚೈನಾ ಸಾಲ್ಟ್ ಟೇಸ್ಟಿಂಗ್ ಸಾಲ್ಟ್ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಬೇಕಾದಂತಹ ಪುಷ್ಕಲವಾದಂತಹ ಮನಸ್ಥಿತಿಗಳು ಬದಲಾಗುತ್ತೆ, ಇದರಿಂದ ಕೂಡ ಏನಾದರೂ ಪರಿಣಾಮ ಬೀಳ್ಬೋದು. ಅದು ಇತ್ತೀಚೆಗೆ ತುಂಬಾ ರಿಸರ್ಚ್ ನಡೀತಾ ಇದೆ, ಅದಕ್ಕೆ ಅದಕ್ಕೋಸ್ಕರನೇ ಈ ಮೇನ್ಲಿ ಕಲರಿಂಗ್ ಏಜೆಂಟ್ಸ್ ಟೇಸ್ಟಿಂಗ್ ಸಾಲ್ಟು ಇದೆ ಬಟ್ ಕಲರಿಂಗ್ ಏಜೆಂಟ್ಸು ತುಂಬಾ ಕ್ಯಾನ್ಸರ್ ಕಾರಕ ಅಂತ ಅದನ್ನು ತುಂಬಾ ಬ್ಯಾನ್ ಮಾಡ್ತಾ ಇದ್ದಾರೆ. ಈ ಮೇನ್ಲಿ ಗೋಬಿ ಮಂಚೂರಿ ಆಗಲಿ ಈ ಕಾಟನ್ ಕ್ಯಾಂಡಿ ಆಗಲಿ ಎಲ್ಲೇ ಕಲರಿಂಗ್ ಏಜೆಂಟ್ಸ್ ಎಲ್ಲೆಲ್ಲಿ ಅಂದರೆ ಇಟ್ಸ್ ಪಾರ್ಟ್ ಆಫ್ ಡೈ ಅಂದರೆ ಕೆಮಿಕಲ್ಸು, ಅದು ಡೈರೆಕ್ಟ್ಲಿ ಇಟ್ಸ್ ಕಾಸಿಂಗ್ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಮಾಡೋಕ್ಕೆ ಸೆಲ್ಸಲ್ಲಿ ಚೇಂಜಸ್ ಬರೋಕ್ಕೆ ಮೇನ್ ಕಾರಣ ಅಂತ ಅವ್ನು ಗುರುತಿಡಿದೆ.
ಅದಕ್ಕೆ ಅದನ್ನ ಎಲ್ಲೆಲ್ಲಿ ಬಳಸ್ತಾರೆ ಅದನ್ನ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡೋಕ್ಕೆ ಐ ಮೀನ್ ಮೆಷರ್ಸ್ ತಗೊಂತಾ ಇದಾರೆ, ಅಂದ್ರೆ ಅದನ್ನ ಯೂಸ್ ಮಾಡಬಾರ್ದು, ಅದು ಮಾಡಿದ್ರೆ ಏನಾಗುತ್ತೆ ಅಂತ ಎಜುಕೇಷನ್ನು ಆ ಥರ. ಅದು ಬಿಟ್ಟು ಬೇರೆ ಈಗ ಫುಡ್ಸ್ ವೈಸ್ ಅಂದರೆ ಮ್ಯಾಕ್ಸಿಮಮ್ ಏನಾಗುತ್ತೆ, ಪ್ರೋಸೆಸ್ಡ್ ಫುಡ್ ಬರ್ತಾ ಇದೆ. ಪ್ರೋಸೆಸ್ಡ್ ಫುಡ್ಡಲ್ಲಿ ಅದ್ರಲ್ಲಿ ಜೆನೆಟಿಕ್ ಚೇಂಜಸ್ ಇದೆಯೋ ಇಲ್ಲ ಅದನ್ನು ಹೆಚ್ಚು ದಿನ ಬಾಳಿಕೆ ಬರ್ಕೋ ಥರ ಅದನ್ನ ಕೆಮಿಕಲ್ಸ್ ಯೂಸ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಬಾಡಿಯಲ್ಲಿ ನಮಗೆ ಮೇನಾಗಿ ಇನ್ಸ್ಟೆಂಟ್ ಎನರ್ಜಿ, ನಮ್ಗೆ ಏನಾದ್ರೂ ಆಗಲಿ ಇವಾಗ ತಿಂದ ತಕ್ಷಣ ಶಕ್ತಿ ಬಂದ್ಬಿಡ್ಬೇಕು, ಇವಾಗ ತಿಂದ ತಕ್ಷಣ ನಾನು ವಾಸಿ ಆಗೋಗ್ಬೇಕು, ಏನಾದ್ರೂ ಕಾಯಿಲೆ ಇದ್ರೆ ಈಗಲೇ ವಾಸಿ ಆಗೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಆಗ್ತಾ ಇದೆ. ಏನಾದರೂ ಇವಾಗ ಜನರಲ್ ಆಗಿ ಏನೋ ಸ್ಟಿಂಗ್ ಅಂತ ತೋರಿಸ್ತಾರೆ, ಅದು ಕುಡಿದ ತಕ್ಷಣ ಏನು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋಗ್ತದೆ, ಅವನು ಓಡೋಕ್ಕಾಗಲ್ಲ, ಬಟ್ ಅದು ತೋರಿಸೋದು ಪರಿಣಾಮ ಹೆಂಗಿರ್ತದೆ, ಆ ಸ್ಟಿಂಗ್ ತೊಗೊಂಡ್ರೆ ಅಷ್ಟು ಇನ್ಸ್ಟೆಂಟ್ ಎನರ್ಜಿ ಬಂದ್ಬಿಡುತ್ತೆ ಅಂತ. ಬಟ್ ಅದರಲ್ಲಿರೋದು ಮೇನ್ಲಿ ಕೆಫಿನ್ ಅಂತ ಇರುತ್ತೆ. ನೀವು ಅದ್ರ ಮೇಲೆ ನೋಡಿದ್ರೆ ಕೆಫಿನ್ ಈಸ್ ನಾಟ್ ಪರ್ಮಿಟಬಲ್ ಬಿಲೋ 8 ಇಯರ್ಸ್ ಅಂತ ಕೊಟ್ಟಿರ್ತಾರೆ. ಮತ್ತು ಎಲ್ಲ ಮಕ್ಕಳು ಕುಡಿತಾ ಇರ್ತಾರೆ, ಎಲ್ಲರೂ ಗೊತ್ತಿರ್ತಾರೆ. ಅದು ಗೊತ್ತಿದ್ರೆ ಅವ್ರ ಕೆಫಿನ್ ಎಫೆಕ್ಟ್ ಹೆಂಗಿರುತ್ತೆ, ಕೆಫಿನ್ ಅಂದರೆ ಏನು, ಬ್ರೈನ್ ಸ್ಟಿಮ್ಯುಲೆಂಟ್, ಕಾಫಿಯಲ್ಲಿ ಕೆಫಿನ್ ಇರುತ್ತೆ. ಸೊ ಕೆಫಿನ್ ಆ ಕೆಫಿನ್ ಏನು, ಇಟ್ಸ್ ಎ ಸ್ಟಿಮ್ ಬ್ರೈನ್ ಸ್ಟಿಮ್ಯುಲೆಂಟ್. ಆ ಬ್ರೈನ್ ಸ್ಟಿಮ್ಯುಲೆಂಟಿಂದ ಅವ್ನು ಓಡಕ್ಕೆ ಶಕ್ತಿ ಬರುತ್ತೆ ಅಷ್ಟೇ ಹೊರತು, ಅವನಿಗೆ ಮಾಮೂಲಿ ಬಾಡಿಯಲ್ಲಿ ಗ್ಲೂಕೋಸ್ ಸ್ಟಡಿ ಜಾಸ್ತಿ ಆಗಿ ಆ ಗ್ಲೂಕೋಸ್ನ ಮೆಟಬಾಲಿಸಮ್ ಆಗಿ ಶಕ್ತಿ ಬರೋದಂಥದ್ದಲ್ಲ. ಬ್ರೈನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದರೆ ಡೈರೆಕ್ಟ್ ಇನ್ಸ್ಟೆಂಟ್ ಎನರ್ಜಿ, ಅದಕ್ಕೆ ಅವನು 100 ಕಿಲೋಮೀಟರ್ಸಲ್ಲಿ ಓಡ್ದಂಗೆ ತೋರಿಸ್ತಾರೆ. ಅದೇ ಥರ ಈ ಥರ ಬೇರೆ ಬೇರೆ ಕೆಮಿಕಲ್ಸ್, ಪ್ರೋಸೆಸ್ಡ್ ಫುಡ್ ಎಸ್ಪೆಷಲಿ ಡೇಂಜರಸ್ ಅಂತಾರೆ. ಅಂದರೆ ಪ್ರೋಸೆಸ್ಡ್ ಅಂದರೆ ಪ್ಯಾಕ್ ಮಾಡಿ ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಇಟ್ಟಿರ್ತಾರೆ, ಇವತ್ತು ಅದೇನು ಕರಿ ಮಾಡಿಬಿಟ್ಟು ಅದು 6 ತಿಂಗಳಾದ್ಮೇಲೆ ತಿಂತಾರೆ, ಅಂದರೆ ಪ್ಯಾಕ್ ಓಪನ್ ಮಾಡಿ ತಿಂತಾರೆ. ಅಂದರೆ ಅದು ಕಾರ್ಬೋನೇಟೆಡ್ ಗ್ಯಾಸ್ ಫಿಲ್ ಮಾಡಿ ಅದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಬೆಳೀತೀರಾ, ಅದನ್ನು ಪ್ರಿಸರ್ವ್ ಮಾಡಿರ್ತಾರೆ. ಬಟ್ ಪ್ರಿಸರ್ವ್ ಮಾಡಿರೋದೇನು, ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಜೀರ್ಣಶಕ್ತಿನೇ ಆಗ್ಬೋದು, ಬಾಡಿ ಅಬ್ಸಾರ್ಪ್ಷನ್ ಆಗ್ಬೋದು, ಬಾಡಿ ಮೆಟಬಾಲಿಸಮ್ ಅಂತೀವಿ. ಅಂದರೆ ಎಲ್ಲದಕ್ಕೂ ನಮ್ಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು, ಆ ಬಾಡಿ ಮೆಟಬಾಲಿಸಮ್ಗೆ ಆ ಬೇಕಾಗಿರೋ ಅಂಥ ಫುಡ್ಡು ಅದರಲ್ಲಿ ಸಿಗ್ತಾ ಇಲ್ಲ. ಅಂದರೆ ಇಂಡೈರೆಕ್ಟ್ ಆಗಿ ಇನ್ಸ್ಟೆಂಟ್ ಎನರ್ಜಿ ಬರೋ ಥರ ಇದೆ, ದೀರ್ಘಕಾಲಿಕವಾಗಿ ಒಳ್ಳೆ ಆರೋಗ್ಯ ಕೊಡುವಂಥದ್ದು ತುಂಬ ಕಡಿಮೆ ಆಗಿದೆ ಈ ಫುಡ್ಸು. ಅದು ಬೇರೆ ಬೇರೆ ಥರ ಬೇರೆ ಬೇರೆ ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳ ಮೇಲಾಗಲಿ ದೊಡ್ಡವ್ರಿಗೆ ಆಗಲಿ. ಆ ಥರ ಸರ್ ಮಕ್ಕಳಲ್ಲಿ ವಿಶೇಷವಾಗಿ ಏಕಾಗ್ರತೆ ಕಾನ್ಸಂಟ್ರೇಷನ್ ಮಾಡಬೇಕು, ಒಳ್ಳೆ ಡೈರೆಕ್ಷನ್ ಹೋಗ್ಬೇಕಂದ್ರೆ ಯಾವ ರೀತಿ ಅವ್ರ ಎಕ್ಸಸೈಸ್, ಫಾರ್ ಎಕ್ಸಾಂಪಲ್ ಧ್ಯಾನ ಆ ರೀತಿ ಮಾಡಬೇಕಂದ್ರೆ ನೀವು ಏನು ಹೇಳ್ತಿರ್ತೀರ, ಏನು ಗೈಡೆನ್ಸ್ ಕೊಡ್ತೀರಿ? ನಾನು ಹೇಳಬೇಕು ಅಂದರೆ ನಾನು ಓದಿರೋದು ಸತ್ಯಸಾಯಿಬಾಬಾ ಸ್ಕೂಲಲ್ಲಿ. ನಮಗೆ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾ ಇದ್ರು, 5 ಗಂಟೆಯಿಂದ 5:30 ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾ ಇತ್ತು ಅಂದರೆ 5:30 ನೀನು ಏನೇನು ಮಾಡ್ತೀಯ ಎಲ್ಲ ಮಾಡು, ಆಮೇಲೆ ಪ್ರೇಯರ್ ಮಾಡು, ಆಮೇಲೆ ಯೋಗಾಸನ ಮಾಡು, ಆಮೇಲೆ ರನ್ನಿಂಗ್ ಮಾಡು, ಆಮೇಲೆ ಸ್ವಿಮ್ಮಿಂಗ್ ಮಾಡು. ಅಂದರೆ ಇಷ್ಟು ಅಂದರೆ ದಿನ ಇಲ್ಲ ಅಂತಲ್ಲ, ಒಂದು 1/2 ಅವರು, ವಾರಕ್ಕೆ 3 ದಿನ, ವಾರಕ್ಕೆ 2 ದಿನ, ಆ ಥರ ಅಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅಂದರೆ ನಮ್ಗೆ ಮನಸ್ಸು ಏನಿಸುತ್ತೆ, ಏ ನಾನು ಅಂಥ ಎನ್ವಿರಾನ್ಮೆಂಟಲ್ಲಿ ಬೆಳೆದಿದ್ದೀನಿ, ನಾನು ಆ ಕಾಲದಲ್ಲೇ ನಾನು ಚಿಕ್ಕವನಿದ್ದಾಗಲೇ ಹಂಗೆಲ್ಲ ಮಾಡಿದ್ದೀನಿ, ಈಗ ಯಾಕೆ ಮಾಡಬಾರ್ದು ಅನಿಸುತ್ತೆ. ಅಂದರೆ ಆ ಏಜಲ್ಲಿ ನಮಗೆ ಎಲ್ಲ ರೀತಿ ಪ್ರೋತ್ಸಾಹ ಇತ್ತು, ಒಂದು ಓದೋದಾಗಲಿ, ಗೇಮ್ಸ್ ಆಗಲಿ, ಒಂದು ರನ್ನಿಂಗ್ ಆಗಲಿ, ಒಂದು ಹೆಲ್ತಿ ಕಾಂಪಿಟೇಷನ್ ಇತ್ತು. ಅದು ಮಾಡಿರೋದು ನಾನು ನಮ್ಮ ಮಕ್ಕಳಿಗೆ ಮಾಡಬೇಕು ಅಂದ್ಕೊತೀನಿ. ಬಟ್ ನಮಗಿರೋ ಈ ಪರಿಸ್ಥಿತಿಯಲ್ಲಿ, ಈಗ ಬೆಂಗಳೂರಲ್ಲಿದ್ದರೆ ಇಲ್ಲ ಮುಳ್ಬಾಗಲಲ್ಲಿದ್ದರೆ ಆ ಎನ್ವಿರಾನ್ಮೆಂಟ್ಗೆ ಏನು ಬೇಕೋ ಅದು ಮಾಡ್ಕೋಬೇಕಾಗುತ್ತೆ. ಬಟ್ ಆ ಥರ ಮಕ್ಕಳಲ್ಲಿ ಅಭ್ಯಾಸ ಮಾಡೋದ್ರಿಂದ ಈ ಯೋಗ ಆಗಲಿ, ಒಂದು ರನ್ನಿಂಗ್ ಆಗಲಿ, ಇಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಅವನೇನು ನೀನು ದಿನ ಎದ್ದು 2-2 ಗಂಟೆ ಮಾಡಿ ಅಂತಲ್ಲ, ದಿನ ಒಂದು 1/2 ಅವರ್ ಅವನಿಗೆ ಅದೇ ಟೈಮು ಅಂತ, ಈ ಟೈಮಲ್ಲಿ ಇದು ಮಾಡಬೇಕು, ಬೆಳಗ್ಗೆ ಎದ್ದು ನೀರು ಕುಡಿಬೇಕು, ಅದು ಏನೋ ಡೈಜೆಸ್ಟಿವ್ ಪ್ರೊಸೆಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿರೋ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಸೊ ಯೋಗ ಒಂದಿನ ಜಾಗಿಂಗ್, ಒಂದಿನ ಏನಾದ್ರು ರನ್ನಿಂಗ್, ಏನೋ ಒಂದು ಅವನಿಗೊಂದು 1/2 ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ. ಮತ್ತು ಸ್ಕೂಲಲ್ಲಿ ಜನರಲ್ ಆಗಿರೋದು ಈ PT ಪಿರಿಯಡ್ ಇರುತ್ತೆ, ಗೇಮ್ಸ್ ಪಿರಿಯಡ್ ಇರುತ್ತೆ, ಅದನ್ನು ಪರ್ಟಿಕ್ಯುಲರ್ ಆಗಿ ಎನ್ಕರೇಜ್ ಮಾಡಿ ಮಕ್ಕಳಲ್ಲಿ ಸೇಮ್ ಅದೇ ಫಿಸಿಕಲ್ ಆಗಿ ಅವರು ವರ್ಕ್ ಮಾಡಿ ಇಲ್ಲ ಗೇಮ್ಸ್ ಆಡಿದ್ರೆ ಡಿಫ್ರೆಂಟ್ ಹಾರ್ಮೋನ್ಸ್, ಬಾಡಿ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ. ಅದರಿಂದ ಇಂಡೈರೆಕ್ಟ್ ಆಗಿ ಮೈಂಡ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಬೇರೆ ಕಡೆ ಡೈವರ್ಷನ್ ಕಮ್ಮಿ ಇರುತ್ತೆ, ಒಂದು ಹೆಲ್ತಿ ಕಾಂಪಿಟೇಷನ್ ಇರುತ್ತೆ. ಅಂದರೆ ತುಂಬ ವೈಲೆಂಟ್ ಆಗಿ ಸ್ಪೋರ್ಟ್ಸಲ್ಲಿ ಜಗಳ ಆಡ್ಕೊಂಡು ಮಾಡೋ ಅಷ್ಟಲ್ಲ, ಆ ಥರ ಒಂದು ರೈಟ್ ಡೈರೆಕ್ಷನ್ಗೆ ಹೋಗೋಕ್ಕೆ ಈ ರೀತಿ ಆಟಗಳೇ ಆಗಲಿ, ಅವ್ರ ಡೈರಿ ಆಕ್ಟಿವಿಟಿ ತುಂಬ ಹೆಲ್ಪ್ ಆಗುತ್ತೆ. ಸರ್ ಈಗ ಪ್ರತಿ ಮನೆಯಲ್ಲಿನೂ ಈ ಬಾಂಧವ್ಯ ಕೊರತೆ ಆಗುತ್ತೆ. ಅಂದರೆ ತಂದೆ ತಾಯಿ, ಅಕ್ಕ ತಂಗಿ ಅನ್ನ ಕೂತ್ಕೊಂಡು ಒಂದು ಕಡೆ ಏನಾದರೂ ಅವರ ಮನೆಯ ಕಡೆ ಮಾತಾಡೋದಂತಿರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದಿರ್ಬೋದು, ಯಾವುದೋ ಒಂದು ನೀತಿ ಕಥೆಗಳು ಹೇಳುವಂಥದ್ದಿರ್ಬೋದು, ಈ ಬಾಂಧವ್ಯ ಕೊರತೆಯಾಗಿ ಮೊಬೈಲ್ಗೆ ಚೇಂಜ್ ಆಗಿದ್ದಾರೆ. ಈ ಬಾಂಧವ್ಯವನ್ನು ಯಾವ ಥರ ಈಗ ಬೇಕಂದ್ರೆ ಅದು ಎಲ್ಲೋ ಅವ್ರ ತಂದೆ ಒಂದು ಕಡೆ ಇರ್ತಾರೆ, ತಾಯಿ ಒಂದು ಕಡೆ ಇರ್ತಾರೆ, ಆ ಮಗುವನ್ನ ಇಲ್ಲಿ ಬೇರೆ ವಿಚಾರಗಳನ್ನ, ಮನೆಯ ವಿಚಾರಗಳನ್ನ ಕೂತು ಮಾತಾಡುವಂತಹ ಪರಿಸ್ಥಿತಿಗಳು ಈಗ ಕಡಿಮೆ ಆಗ್ತಿದೆ. ಯಾರಾದರೂ ಬಂದರೆ ಅವ್ರಿಗೆ ಅವ್ರ ಇಷ್ಟ ಪ್ರಕಾರ ಅವ್ರ ರೂಮುಗಳಲ್ಲಿ ಮೊಬೈಲ್ ಇಟ್ಕೊಂಡು ಈ ಕಡೆ ಒಂದು ಮೊಬೈಲ್ ಆ ಕಡೆ ಒಂದು ಮೊಬೈಲ್ ಇರ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ?
ಇದು ಎಲ್ಲರ ಮನೆಯಲ್ಲಿ ಇದೆ. ಯಾಕಂದ್ರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಮೊದಲು ಮೂರು ಕುಟುಂಬಗಳು ನಾಲ್ಕು ಕುಟುಂಬಗಳು ಸೇರಿ ಒಂದ್ ಕಡೆ ಇತ್ತು. ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಮಗ ಮಗಳು ನಾಲ್ಕು ಜನ ಇದ್ರೇನೆ ಅದೇ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟು ನ್ಯೂಕ್ಲಿಯರ್ ಆಗ್ಬಿಟ್ಟಿದೀವಿ. ಅಪ್ಪ ಒಂದ್ ಕಡೆ, ಅಮ್ಮ ಒಂದ್ ಕಡೆ, ಈ ಮಗು ಒಂದ್ ಕಡೆ, ಇನ್ನೊಂದು ಮಗು ಇದ್ರೆ ಇನ್ನೊಂದು ಮಗು ಒಂದ್ ಕಡೆ, ಆ ನಾಲ್ಕು ನಾಲ್ಕು ಕಡೆ ಆಗ್ಬಿಟ್ಟು ಡೆಫಿನೆಟ್ ಆಗಿ ಆ ಬಾಂಡಿಂಗ್ ಅನ್ನೋದು ಕಮ್ಮಿ ಆಗಿದೆ ಅವರಲ್ಲಿ. ಬಾಂಡಿಂಗ್ ಅನ್ನೋದು ನಮ್ಮ ಒಂದು ಫ್ಯಾಮಿಲಿಯಲ್ಲೇ ಬಾಂಡಿಂಗ್ ಇಲ್ಲ ಅಂದ್ರೆ ಇನ್ನು ಮನೆಗೆ ಬಂದ್ರೆ ಬೇರೆಯವ್ರು ಹೆಂಗ್ ನೋಡ್ತಾರೆ, ಹೆಂಗ್ ಮಾತಾಡಿಸ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದು ತುಂಬಾ ಮಟ್ಟಿಗೆ ಕಮ್ಮಿ ಆಗಿದೆ. ಬಟ್ ಅದನ್ನ ತಿಳಿದಿರೋರು ಅದನ್ನ ಹೆಚ್ಚು ಪ್ರೋತ್ಸಾಹಿಸ್ಬೇಕು, ಮಕ್ಕಳು ಡೈವರ್ಷನ್ ಕಮ್ಮಿ ಮಾಡಬೇಕು. ನೀವು ಮೊಬೈಲ್ ನೋಡ್ಬೇಡ ಅಂದ್ರೆ ಅದಕ್ಕೂ ಕೋಪ ಮಾಡ್ಕೊಂಡು ಅದಕ್ಕೂ ಇನ್ನೇನಾದ್ರು ಮಾಡ್ತಾರೆ. ಸೊ ಅದನ್ನ ಹೇಳೋ ರೀತಿಯಲ್ಲಿ ಹೇಳಬೇಕು. ಬಟ್ ಈ ನಡುವೆ ತುಂಬಾ ಮೊಬೈಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಅದು ಯಾವ ರೀತಿ ಮಾಡಬೇಕು ಅಂತ ಅದಕ್ಕೆ ಎಕ್ಸ್ಪರ್ಟ್ಸೇ ಸ್ವಲ್ಪ ಗೈಡ್ ಮಾಡಬೇಕು. ಅದು ಮಾಡಬಹುದಾ ಇಲ್ಲ ಅದನ್ನ ಮೀಡಿಯಾ ಡಿವೇಟ್ ಆಗ್ತಾ ಇದ್ರೆ ಅದನ್ನ ಹೆಂಗ್ ತರಬೇಕು ಅಂತ ಸ್ವಲ್ಪ ಎಕ್ಸ್ಪರ್ಟ್ಸ್ ಇನ್ನ ಹೇಳಿದ್ರೆ ನಮಗೂ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ. ಈಗ ಕೊನೆಯದಾಗಿ ಈ ತರ ಒಂದು ಕ್ರೈಮ್ ಮೆಂಟಾಲಿಟಿ ಬೆಳೆಸುವಂತಹ ಮಕ್ಕಳಿಗೆ ಯಾವ ರೀತಿ ಅವರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು, ಅದು ಯಾರಿಂದ ಸಾಧ್ಯವಾಗಬಹುದು ಅಂದ್ರೆ ಈಗ ಕಾಲೇಜ್ ಮಟ್ಟದಲ್ಲಿ ಸಂವಾದ ಕಾರ್ಯಕ್ರಮ ಮಾಡ್ಬೇಕಾ, ಇಲ್ಲ ಕ್ರೈಮ್ ಮಾಡಿದ್ರೆ ಇಂಥ ಇಂಥ ಕಾನೂನಲ್ಲಿ ನೀವು ಬಲಿ ಆಗ್ತಾರೆ, ಇಡೀ ಜೀವನವನ್ನ ನಿಮ್ಮನ್ನ ನಾಶ ಆಗುವಂತ ಇದು ಮಾಡ್ಬೋದ, ಇಲ್ಲಿ ಯಾರು ಬಾಂಡಿಂಗ್ ನಿಂದ ಅವ್ರನ್ನ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಹೇಳುತ್ತೆ? ಕನ್ಸಲ್ಟೇಷನ್ ಸೆಂಟರ್ಸ್ ಏನಾದ್ರು ಸ್ಥಾಪನೆ ಸರ್ಕಾರದ ವತಿಯಿಂದ ಡಾಕ್ಟರ್ಸ್ ಒಳ್ಳೆ ಒಳ್ಳೆ ಕೌನ್ಸಿಲಿಂಗ್ ಸೆಂಟರ್ಸ್ ಏನಾದ್ರು ಸ್ಥಾಪನೆ ಆದ್ರೆ ಒಳ್ಳೇದು. ಕೌನ್ಸಿಲಿಂಗ್ ಸೆಂಟರ್ಸ್ ಡೆಫಿನೆಟ್ ಆಗಿ ಬೇಕಾಗುತ್ತೆ. ಅಂದ್ರೆ ಆ ಕೌನ್ಸಿಲಿಂಗ್ ಸೆಂಟರ್ ಈಗ ಜಾಸ್ತಿ ಜನ ಇನ್ವಾಲ್ವ್ ಮಾಡೋಕ್ಕೂ ಆಗಲ್ಲ. ಈಗ ರೆಗ್ಯುಲರ್ ಆಗಿರೋ ಕಡೆ ಕೌನ್ಸಿಲಿಂಗ್ ಮಾಡೋದಂದ್ರೆ ಅದೊಂಥರ. ಅಂದ್ರೆ ಈಗ ಕಾಲೇಜ್ಗೆ ಹೋಗ್ತಾರೆ ಸ್ಟೂಡೆಂಟ್ಸ್, ಒಂದು ಬ್ಯಾಚ್ ಇರುತ್ತೆ, ಅಲ್ಲೇ ಟೀಚಿಂಗ್ ಮಾಡಿ ಹೇಳೋದೊಂಥರ. ಈಗ ಪರ್ಟಿಕ್ಯುಲರ್ ಆಗಿ ಒಂದು 10 ಜನ ಕರ್ಕೊಂಡ್ಬಂದು ಕೌನ್ಸಿಲಿಂಗ್ ಮಾಡೋದಂದ್ರೆ ಅವ್ರ ಮೇಲೆ ಒಂಥರ ಪರಿಣಾಮ ಬೀರುತ್ತೆ. ಅದು ಒಳ್ಳೇದಾಗ್ಬೋದು, ಕೆಟ್ಟದ, ಓ ಇವ್ನು ನೋಡಪ್ಪ ಇವ್ನು ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಅನ್ನೋ ಸ್ಟೇಜ್ಗೆ ಬರಬಾರ್ದು. ಬಟ್ ಆ ಥರ ರಚನೆ ಮಾಡಿದ್ರೆ ಡೆಫಿನೆಟ್ ಆಗಿ ಶಾರ್ಟ್ ಗ್ರೂಪ್ ಆಗ್ಬೋದು, ಶಾರ್ಟ್ ಪೀರಿಯಡ್ ಆಗ್ಬೋದು, ಇಲ್ಲ ದೊಡ್ಡ ಗ್ರೂಪ್ಸ್ಗೆ ಮಾಡೋವಂಥದ್ದು ಮಾಡಿದ್ರೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಸರ್ಕಾರದ ವತಿಯಿಂದನೇ ಆಗ್ಬೋದು, ಇಲ್ಲ ಎನ್ ಜಿ ಓಸ್ ಕಡೆ ಮಾಮೂಲಿ ಜನರ ಎನ್ ಜಿ ಓಸ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದರಿಂದನೂ ತುಂಬ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರು ರೈಟ್ ಡೈರೆಕ್ಷನ್ಲ್ಲಿ ಇಡಬೇಕು ಅಂತ. ವಿಶೇಷವಾಗಿ ತಾವು ನಮ್ಮ ಕರ್ನಾಟಕ ಸಂಪಾದಕರ ಮತ್ತು ವೃತ್ತಿಗಾರ ಸಂಘದ ಕಚೇರಿಗೆ ಆಗಮಿಸಿ ಇವತ್ತು ಯುವಕರಿಗೆ ಒಂದು ಸಂದೇಶ, ವಿಶೇಷವಾಗಿ ಅದರಲ್ಲಿ ಅಡಾಲಸೆನ್ಸ್ ಪೀರಿಯಡ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅದ್ರ ಬಗ್ಗೆ ತಾವು ಗೈಡೆನ್ಸ್ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮಿಂದ ಮಾಹಿತಿ ಬರಲಿ ಅಂತ ನಾವು ಬಯಸ್ತೀವಿ. ನೀವು ಟೈಮ್ ಬಿಡುವು ಸಿಕ್ಕಿದಾಗ ನಮ್ಮ ಊರಬಾಗಿಲಿನ ಯುವಕರಿಗೆ ಎಲ್ರಿಗೂ ಒಂದು ಸಂದೇಶ ನೀಡಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಇವತ್ತು ಬಂದಿದ್ದಕ್ಕೆ, ಸಂದೇಶ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ತಂಡದ ವತಿಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.